ಸನಾತನ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿ ಕೊಟ್ಟಿದ್ದಾರೆ. ನಿರ್ನಾಮ ಆಗ್ಬೇಕು ಅಂತೇಳಿ. ಎರಡು ದಿನದ ಹಿಂದೆ ಕರುಣಾನಿಧಿಯವರ ಮೊಮ್ಮಗ, ಇವತ್ತಿನ ಮುಖ್ಯಮಂತ್ರಿಗಳ ಮಗ ಉದಯನಿಧಿ ಸ್ಟಾಲಿನ್, ಒಂದು ಅತ್ಯಂತ ಹೀನವಾದಂಥ ಅಸಹ್ಯವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸನಾತನ ಧರ್ಮವನ್ನು ಡೆಂಗ್ಯೂ, ಕೊರೋನಾ, ಮಲೇರಿಯಾ ಇದ್ದ ಹಾಗೆ, ನಾವು ಕೊರೋನಾ ಮಲೇರಿಯಾ ಹೇಗೆ ನಾಶ ಮಾಡ್ತೀವೋ ಹಾಗೆ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವರಿಗೆ ಇವರ ಅಜ್ಜ ಕೂಡ ಇದೇ ಮಾದರಿಯಲ್ಲೇ ರಾಮ ಸೇತುವೆ ಕಟ್ಟಕ್ಕೆ ಯಾವ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದಿದ್ದ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ, ರಾಮ ಕುಡುಕ ಇದ್ದಾನೆ ಅಂತ ಹೇಳಿದ್ದ ಕರುಣಾನಿಧಿ, ಇವತ್ತಿನ ಉದಯನಿಧಿಯವರ ಅಜ್ಜ. ಆದರೆ ಯಾವುದೇ ರೀತಿಯ ಧರ್ಮಕ್ಕೆ ಅಪಚಾರ ಆಗಲಿಲ್ಲ, ಅವನು ನಾಶ ಆದರು. ಯಾರ್ಯಾರು ಈ ರೀತಿಯ ನಮ್ಮ ಧರ್ಮದ ವಿರುದ್ಧ ಅವಹೇಳನ, ಅಪಪ್ರಚಾರ, ಅನುಚಿತವಾದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ನಾಶ ಆದ್ರ ವಿನ ನಮ್ಮ ಧರ್ಮ ನಾಶ ಆಗುವುದಿಲ್ಲ. ಸಾವಿರಾರು ವರ್ಷದಿಂದ ಬಂದಿದೆ, ಇದನ್ನು ಮುಂದುವರಿಯುತ್ತೆ, ಈಗಲೂ ಇದೆ, ಜೀವಂತವಾಗಿದೆ. ಸರ್ವೇ ಜನ ಸುಖಿನ ಭವಂತು, ಎಲ್ಲರೂ ಸುಖಿಯಾಗಿರಲಿ ಅಂತ ಹೇಳಿದಂಥ ಏಕೈಕ ಧರ್ಮ ಸನಾತನ ಧರ್ಮ ಇದು. ಇದನ್ನು ಯಾರ್ಯಾರು ನಾಶ ಮಾಡೋಕ್ಕೆ ಹೋಗ್ತಾರೋ ಅವರೇ ನಾಶ ಆಗಿದ್ದಾರೆ. ಮತ್ತು ಆ ನಾಶ ಮಾಡೋಕ್ಕಿದೆ ಎಂದು ಗಂಧದ ಕೊರಡಿದ್ದಾಗೆ, ಗಂಧದ ಮರ ಇದ್ದಾಗೆ, ನೀವು ಗಂಧವನ್ನು ಎಷ್ಟು ನಾಶ ಮಾಡ್ತಾರೋ ಅಷ್ಟು ಸುಗಂಧ ಹರಡುತ್ತೆ, ಅಷ್ಟು ಆನಂದ ಕೊಡುತ್ತೆ. ಸೊ ಹಾಗೆ ನಮ್ಮ ಈ ಸನಾತನ ಧರ್ಮ ಇದೆ. ಸೊ ಇಂಥ ಇಲ್ಲಿ ಸನಾತನ ಧರ್ಮದಲ್ಲಿ ಸಮಾನತೆ, ಏಕತೆ, ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇರುವಂಥ ಏಕೈಕ ಧರ್ಮ ನಮ್ಮದು. ಸೊ ನಮ್ಮ ಧರ್ಮ ನಾಶ ಆಗಲಿ ಅಂತ ಹೇಳುವಂಥ ಈ DMK ಮೊದಲಿಂದನೂ ಇದೇ ಧರ್ಮ. ತಮಿಳ್ನಾಡಿನಲ್ಲಿರುವಷ್ಟು ದೇವಸ್ಥಾನ, ತಮಿಳ್ನಾಡಲ್ಲಿರುವಷ್ಟು ಆಧ್ಯಾತ್ಮ, ತಮಿಳ್ನಾಡಲ್ಲಿರುವಷ್ಟು ನಮ್ಮ ಸಂಪ್ರದಾಯಗಳು ಇನ್ನು ಇಡೀ ದೇಶದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ, ಅಷ್ಟಿದೆ. ಮುಂದಿನ ದಿನಗಳಲ್ಲಿ DMK ಸರ್ವನಾಶ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಸನಾತನ ಧರ್ಮ ನಾಶ ಆಗುವುದಿಲ್ಲ, ನೀವು ನಾಶ ಆಗ್ತೀರಿ. ಸನಾತನ ಧರ್ಮ ನಿಮಗೆ ಶಾಪ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ನಾವು ಶ್ರೀರಾಮ ಸೇನೆ ಸಂಘಟನೆಯವರು ಕರ್ನಾಟಕದಲ್ಲಿ ಮೂರು ಕಡೆಗೆ, ಮೂರು ಹೈಕೋರ್ಟ್ನಲ್ಲಿ ಆ ಉದಯನಿಧಿ ವಿರುದ್ಧ ನಮ್ಮ ಸಂವಿಧಾನ ಕೊಟ್ಟಂಥ ಈ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡುವಂಥ ನಮಗೆ ಹಕ್ಕು ಕೊಟ್ಟಿದೆ, ಅದರ ವಿರುದ್ಧ ಸಂವಿಧಾನದ ವಿರುದ್ಧ ಮಾತನಾಡಿದಂಥ ಇವನ ವಿರುದ್ಧ ಕೇಸ್ ಹಾಕೋದನ್ನು ನಿರ್ಣಯ ಮಾಡಿದ್ವಿ. ನಾಳೆ ಇಲ್ಲಿ SP ಅವರಿಗೂ ಕೂಡ ಒಂದು ಕಂಪ್ಲೇಂಟನ್ನು ನಾನು ಕೊಡ್ತಾ ಇದ್ದೀನಿ.